ಈಗಲೇ ಅವ್ರು ಕೊಡ್ಲಿಲ್ಲ, ಪ್ರತಿಭಟನೆ ಮಾಡಿದ್ಮೇಲೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ಒಂದ್ ವೇಳೆ ಕೊಡದೆ ಹೋದ್ರೆ ವಾಟ್ ನೆಕ್ಸ್ಟ್ ಆಲ್ಟರ್ನೇಟಿವ್? ನೋಡಿ, ಜನಕ್ಕೆ ನಾವು ಅವರು ಮಾಡ್ತಾರಂತ ನಡ್ಡಾ ಹೇಳ್ದಂತ ಮಾತು, ಬೇರೆ ಬೇರೆ ಹೇಳಿದಂಥ ಮಾತು, ಇನ್ನೊಂದು ಭಾಳ ದೊಡ್ಡ ವಿಚಾರ ಇದೆ. ನಾನು ಲೀಗಲ್ ಟೀಮ್ ಹತ್ರ ನಾನು ಮಾತಾಡ್ತಾ ಇದ್ದೀನಿ, ಚೀಫ್ ಮಿನಿಸ್ಟರ್ ಹತ್ರ ನಾನು ಇನ್ನೂ ಮಾತಾಡಿಲ್ಲ. ನಾನು ಕೆಲವು ವಿಷಯದಲ್ಲಿ ಏನೋ ಇದೆ, ಅದನ್ನು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ನಾನು ನಿಮಗೆಲ್ಲ ಬಹಿರಂಗ ಪಡಿಸ್ತೀನಿ. ಯಾವ ರೀತಿ ನಮ್ಮ ಸರ್ಕಾರದ ಮೇಲೆ ಈ ಕೇಂದ್ರ ಸರ್ಕಾರ ಒಂದು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಾನು ಆ ರೀತಿ ಒಂದು ಧೋರಣೆನ ತಾಳ್ತಾ ಇದ್ದಾರೆ ಅಂತೇಳಿ ನಾನು ನಿಮಗೆ ಮುಂದಕ್ಕೆ ತಿಳಿಸ್ತೇನೆ. ಡಿ ಕೆ ಸುರೇಶ್ ಅವರು ಬಹಳ ಪ್ರಜ್ಞಾವಂತಿದ್ದಾರೆ, ಅನುಭವಿಸ್ತಿದ್ದಾರೆ. ಹೊಸ ಲೀಡರ್ಶಿಪ್ಪು ಪ್ರದರ್ಶನ ಯಾರು ಕೆಲವು ಆಲೋಚನೆಗಳಿರ್ತದೆ, ಅವ್ರಿಗೇನು ವೈರಾಗ್ಯ ಏನಿಲ್ಲ, ಜನ ಸರ್ವಿಸ್ ಮಾಡ್ತಾ ಇದ್ದಾರೆ. ಯಾರು ಇಲ್ಲದೆ ಹೋದಾಗ ಒಬ್ಬರೇ ಗೆದ್ದಿದ್ದಾರೆ. ವೈರಾಗ್ಯ ಏನು, ನೀವು ಕಲ್ಪನೆ ಬೇರೆ ಬೇರೆ ಥರ ಕಲ್ಪನೆ ಮಾಡಿಕೊಂಡ್ರೆ, ಅಶೋಕ್ ಒಂಥರ ಕಲ್ಪನೆ ಮಾಡ್ಕೊಳ್ದು, ನೀವೊಂಥರ ಕಲ್ಪನೆ ಮಾಡಿಕೊಂಡ್ರೆ, ಅದು ನಿಮಗೆ ಬಿಟ್ಟಿದ್ದಂಥ ವಿಚಾರ, ನಿಮಗೂ ಚರ್ಚೆಗೆ ಮಾತಬೇಕು, ಮಾತಾಡ್ಬೇಕು. ಸರ್, ಬಿ ಜೆ ಪಿ ಒಂದು ಟ್ವೀಟ್ ಮಾಡಿದ್ದಾರೆ ಪಾಪ ಅಶೋಕ್ ಅವರು ಏನೇನೋ ಸ್ಟೇಟ್ಮೆಂಟ್ ಮಾಡ್ತಾಯಿದ್ರು. ಫಸ್ಟು ಅವರ ತಟ್ಟೆಯಲ್ಲಿ ಎಗಣಾಗಿಲ್ಲ, ಅದನ್ನು ಸರಿ ಮಾಡ್ಕೊಳ್ಳಿ. ಅವ್ರ ಲೀಡರ್ಗಳು ಸ್ಟೇಟ್ಮೆಂಟ್ ಮಾಡಿದಾರಲ್ಲ, ಅದನ್ನು ಮಾಡ್ಕೊಳ್ಳಿ. ನಮ್ಮ ಪಾರ್ಟಿ ವಿಚಾರ ಟೈನಾಗ ಟೈಮ್ ಇದೆ. ಫಸ್ಟು ಈ ಲೀಡರ್ ಆಫ್ ದಿ ಅಪೋಸಿಷನ್ ತೀರ್ಮಾನ ಮಾಡ್ಕೊಳ್ತಾರೆ, ಆಮೇಲೆ ನೆಕ್ಸ್ಟು ನಮ್ಮ ಪಾರ್ಟಿ, ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಇದು, ನಮಗೆ ಈಗ 5 ವರ್ಷ ಏನು ನಾವು ಮಾತು ಕೊಟ್ಟಿದ್ದೀವಿ, ಆ ಮಾತನ್ನು ಜನರಿಗೇನಿದೆ ನಾವು ಉಳಿಸ್ಕೋಬೇಕು, ಅಷ್ಟೇ ನಮ್ಗೆ ಅಜೆಂಡಾ.